ಮುರುಘಾಸ್ವಾಮಿ ಮತ್ತೆ ಅರೆಸ್ಟ್ ವಾರೆಂಟ್ ತಕ್ಷಣ ಅರೆಸ್ಟ್ ಮಾಡುವಂತೆ ಚಿತ್ರದುರ್ಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಮುರುಘಾಸ್ವಾಮಿ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಬೇಲ್ ಇಲ್ಲ ಬಾಡಿ ವಾರೆಂಟ್ ಮೇಲಿದ್ರು ಮುರುಘಾಸ್ವಾಮಿ ಮತ್ತೆ ಅರೆಸ್ಟ್ ವಾರೆಂಟ್ ಅನ್ನು ಕೊಡಲಾಗಿದೆ ಆದೇಶವನ್ನ ಮಾಡಲಾಗಿದೆ ತಕ್ಷಣ ಅರೆಸ್ಟ್ ಮಾಡುವಂತೆ ಚಿತ್ರದುರ್ಗ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು ಒಂದನೇ ಪೋಕ್ಸೋ ಕೇಸ್ನಲ್ಲಿ ಬೇಲ್ ಆಗಿತ್ತು ಆದರೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಬಾಡಿ ವಾರೆಂಟ್ ಮೇಲೆ ವರ್ಗಡೆ ಇದ್ರು ಅದರ ವಿಚಾರಣೆ ನಡೆಯತಾ ಇತ್ತು ಇವತ್ತು ಆದೇಶ ಬಂದಿದೆ ಅರೆಸ್ಟ್ ಮಾಡುವಂತೆ ಚಿತ್ರದುರ್ಗ ಕೋರ್ಟ್ ಆದೇಶವನ್ನ ಮಾಡಿದೆ ತಕ್ಷಣ ಅರೆಸ್ಟ್ ಮಾಡಿ ಅಂತ ಹೇಳಿದೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಬೇಲ್ ಇಲ್ಲ ಮುರುಘಾಸ್ವಾಮಿಗೆ ಒಂದನೇ ಕೇಸ್ಗೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿತ್ತು ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ಬಾಡಿ ವಾರೆಂಟ್ ಮೇಲೆ ಜೈಲಿನಲ್ಲಿ ಇಟ್ಟಿದ್ದಂತದ್ದು ಸೋ ಹೀಗಾಗಿ ಅವರು ಮೊದಲ ಕೇಸ್ನಲ್ಲಿ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಬಾಡಿ ವಾರೆಂಟ್ ಮೇಲೆ ಎರಡನೇ ಕೇಸ್ನಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಹೊರಗಡೆ ಬಂದಿದ್ರು ಆದರೆ ಈಗ ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆ ಆದೇಶ ಬಂದಿದೆ ಸೋ ಹೀಗಾಗಿ ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಕ್ಕೆ ಈಗ ಆದೇಶ ಬಂದಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾದ್ರೆ ವಿನಾಯಕ್ ಏನು ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿರಾಜ್ ಚಿತ್ರದುರ್ಗದ ಮುರುಘಾ ಶರಣರಿಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಏನು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಅವರು ಮೊದಲನೇ ಪೋಕ್ಸೋ ಪ್ರಕರಣದಲ್ಲಿ ಜೈಲಿಂದ ಬಿಡುಗಡೆಯಾಗಿ ದಾವಣಗೆರೆ ಸೇರಿಸಿದ್ರು ಅದಾದ ಬಳಿಕ ಇಲ್ಲಿಯ ಸರ್ಕಾರಿ ವಕೀಲರು ಅವರಿಗೆ ಎರಡನೇ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಅವರಿಗೆ NBW ಅಂದ್ರೆ ನಾನ್ ಅವೈಲೇಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಚಿತ್ರದುರ್ಗ ಎರಡನೇ ಅಪಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು ಆ ಪ್ರಕರಣವನ್ನ ವಿಚಾರಣೆ ಮಾಡಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಇವತ್ತು ಆ ವಿಚಾರಣೆ ಆದೇಶವನ್ನ ಮಾಡಿದಂತ ಕೋರ್ಟ್ ಅವ್ರಿಗೆ ನಾನ್ ಅವೈಲೇಬಲ್ ವಾರೆಂಟ್ ಅನ್ನ ಜಾರಿ ಮಾಡಿರುವಂತದ್ದು ಮತ್ತೆ ನಾಳೆ ಸಂಜೆ ಒಳಗಡೆ ಅವರನ್ನ ಬಂಧನ ಮಾಡಿ ಮತ್ತೆ ಕೋರ್ಟ್ಗೆ ಕರ್ಕೊಂಡು ಬರ್ಬೇಕು ಅನ್ನುವಂತಹ ಆದೇಶವನ್ನು ಮಾಡಿರುವಂತದ್ದು ಇದೀಗ ಅವರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸರು ಬಂಧಿಸಿ ಮತ್ತೆ ಕತ್ತರುವಂತ ಪ್ರಯತ್ನ ಆಗುತ್ತೆ ಪೃಥ್ವಿರಾಜ್ ಸೊ ಹಂಗಾದ್ರೆ ನಾಳೆವರೆಗೂ ಟೈಮ್ ಇದೆ ಇವರನ್ನ ಬಂಧಿಸ್ಲಿಕ್ಕೆ ಪೃಥ್ವಿರಾಜ್ ಏನಂತ ಹೇಳಿದ್ರೆ ಅಂದ್ರೆ ನಾಳೆಗೆ ಡೇಟ್ ಕೊಟ್ಟಿದೆ ಆದ್ರೆ ಹಿಂದೆ ಇವತ್ತಿನಿಂದನೇ ಅದು ಕಾರ್ಯೋನ್ಮುಖ ಆಗ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅವರದು ಸಮಯವನ್ನ ನಿಗದಿಪಡಿಸಿಲ್ಲ ನಾಳೆ ಒಳಗಡೆ ಅಂತ ಹೇಳಿದ್ರೆ ಇವತ್ತು ಸಂಜೆ ಒಳಗಾದ್ರೂ ಆಗಿರ್ಬೋದು ಇನ್ನೊಂದು ಗಂಟೆ ಬಿಟ್ಟಾದ್ರೂ ಆಗಿರ್ಬೋದು ಅವರನ್ನ ಬಂಧಿಸಿ ತರಬೇಕು ಅನ್ನೋಂತ ಆದೇಶ ಆಗಿರುತ್ತೆ ಹಾಗಾಗಿ ಈ ಮೂಲಕ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಕಾರ್ಯೋನ್ಮುಖರಾಗಿರುವಂತದ್ದು ಪೃಥ್ವಿರಾಜ್ ಅಂದ್ರೆ ಈಗ ಮತ್ತೆ ಬೇರೆ ಆಪ್ಷನ್ ಏನಿಲ್ಲ ಅಲ್ವಾ ಇವಾಗ ಮುರುಘಾಸ್ವಾಮಿಗೆ ಮತ್ತೆ ಬೇಲ್ ಅರ್ಜಿಯನ್ನ ಹಾಕುವಂತ ನಿಟ್ಟಿನಲ್ಲಿ ಸದ್ಯ ಇದೀಗ ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ ಇಶ್ಯೂ ಮಾಡುವ ಅಗತ್ಯ ಇಲ್ಲ ಬಾಡಿ ವಾರೆಂಟ್ ಸಾಕಾಗುತ್ತೆ ಯಾಕಂದ್ರೆ ಹೈಕೋರ್ಟ್ ಆದೇಶ ಇರೋದನ್ನ ಅವ್ರು ಜಿಲ್ಲೆ ಪ್ರವೇಶ ಮಾಡಬಾರದು ಅನ್ನುವಂತ ಆದೇಶ ಇದೆ ಅನ್ನುವಂಥದ್ದು ಮನವಿಯನ್ನ ಈಗಾಗಲೇ ಮುರುಘಾ ಶರಣರ ಪರ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡುವಂಥದ್ದು ಆದ್ರೆ ಇದು ವಿನಾಯಕ್ ಒಂದು ಕ್ಲಾರಿಟಿ ಕೊಡಿ ಎರಡು ಪೋಕ್ಸೋ ಪ್ರಕರಣ ಒಂದನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿತ್ತು ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿರಲಿಲ್ಲ ಬಡಿ ಬಾಡಿ ವಾರೆಂಟ್ ನಲ್ಲಿ ಜೈಲಲ್ಲಿ ಇದ್ದಿದ್ದಲ್ವಾ ಏನು ಚಿತ್ರದುರ್ಗದ ಮುರುಘಾ ಶರಣರ ಮೇಲೆ ಏನು ಎರಡು ಪೋಕ್ಸೋ ಪ್ರಕರಣ ಆಗಿತ್ತು ಅದರಲ್ಲಿ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಿ ಜೈಲಲ್ಲಿ ಇರ್ತಿದ್ರು ಆದ್ರೆ ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವುದೇ ಬಂಧನವನ್ನ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಮೊದಲ ಪ್ರಕರಣದಲ್ಲಿ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಆ ಪ್ರಕರಣ ಆ ವಿಚಾರವನ್ನ ಇಟ್ಕೊಂಡು ಅವರು ಬಾಡಿ ವಾರೆಂಟ್ ಮೇಲೆ ಬಿಡುಗಡೆ ಮಾಡಿ ಅನ್ನುವಂತ ನಿಟ್ಟಲ್ಲಿ ಅವರು ಕೋರ್ಟ್ಗೆ ಮನವಿ ಮಾಡ್ತಾರೆ ಆದ್ರೆ ಇದೀಗ ಅದರ ಅಗತ್ಯ ಇಲ್ಲ ಈಗ ಅವ್ರಿಗೆ NBW ಅಗತ್ಯ ಅಂದ್ರೆ ವಾರೆಂಟ್ ಅನ್ನ ಇಶ್ಯೂ ಮಾಡಲೇಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಸರ್ಕಾರಿ ವಕೀಲರು ಮಾತನಾಡಿಸ್ತೀನಿ ವಿನಾಯಕ್ ನಮ್ ಜೊತೆ ಒಡನಾಡಿ ಸಂಸ್ಥೆಯ ಪರಶು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಪರಶು ಅವರೇ ಸರ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸರ್ ವಿನಾಯಕ್ ಹೇಳ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಅದೊಂದು ಗೊಂದಲ ಇತ್ತು ಕೆಲವರಿಗೆ ಬಿಕಾಸ್ ಫಸ್ಟ್ನೇ ಕೇಸ್ ನಲ್ಲಿ ಜಾಮೀನು ಸಿಕ್ಕಿತ್ತು ಎರಡನೇ ಕೇಸ್ ಇನ್ನು ವಿಚಾರಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಹೇಗೆ ಹೊರಗೆ ಬಂದ್ರು ಅನ್ನುವಂತ ಗೊಂದಲ ಇತ್ತು ಅದಾದ್ಮೇಲೆ ಕ್ಲಿಯರ್ ಆಗಿತ್ತು ಬಿಕಾಸ್ ಎರಡನೇ ಕೇಸ್ ನಲ್ಲಿ ಬರೀ ಅವರು ಬಾಡಿ ವಾರೆಂಟ್ ಅಲ್ಲಿ ಮಾತ್ರ ಒಳಗಡೆ ಇದ್ದಿದ್ದು ಅಂತ ಸೊ ಈಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಸೂಚಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೇನಾದ್ರೂ ಬೇಲ್ ಬೇಕು ಅಂದ್ರೆ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಳ್ಬೇಕು ಅಂತ ಕಾಣಿಸುತ್ತೆ ಸದ್ಯ ಅವರು ಈಗ ಯಾವುದೇ ಬೇಲ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಈಗ ಕೋರ್ಟ್ ಆದೇಶ ಮಾಡಿರುವಂತದ್ದು ನಾನ್ ಅವೈಲೇಬಲ್ ವಾರೆಂಟ್ ಹಾಗಾಗಿ ಅವರು ಕೋರ್ಟ್ಗೆ ಅದು ಮನವಿಯನ್ನು ಕೂಡ ಸಲ್ಲಿಸ್ಲಿಕ್ಕೆ ಆಗಿದಿಲ್ಲ ಆ ಬಂಧನ ಆದ ಬಳಿಕ ಅವರು
ಹೈಕೋರ್ಟ್ಗೆ ಆಗಿರ್ಬೋದು ಜಿಲ್ಲಾ ನ್ಯಾಯಾಲಯಕ್ಕೆ ಆಗಿರ್ಬೋದು ಅವರು ಬೇಲ್ ನೀಡಬೇಕು ಅನ್ನುವಂತ ಮನವಿಯನ್ನ ಸಲ್ಲಿಸಬಹುದಾಗಿದೆ. ಅದಕ್ಕೆ ಬೇರೆ ಯಾವುದೇ ಅವಕಾಶಗಳು ಇರಲಿಲ್ಲ. ಓಕೆ, ಹಾಗಾದ್ರೆ ಈಗ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಮಾಡಿರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಆಲ್ಮೋಸ್ಟ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಬಿಕಾಸ್ ದಾವಣಗೆರೆಯ ವಿರಕ್ತ ಮಠದಲ್ಲಿ ಅವರು ಇರುವಂತದ್ರ ಬಗ್ಗೆ ಈಗ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಿದೆ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ. ಸದ್ಯ ಏನು ಈ ಆದೇಶ ಹೊರಬೀಳುತ್ತಿದ್ದಂತೆ ಈಗಾಗಲೇ ಜಿಲ್ಲಾ ಪೊಲೀಸರು ಮತ್ತು ದಾವಣಗೆರೆ ಪೊಲೀಸರ ನಡುವೆ ಒಂದು ಸಂಪರ್ಕವೂ ಆಗಿದೆ. ಯಾಕೆಂತ ಹೇಳಿದ್ರೆ ಮುರುಘಾ ಶರಣರು ಎಲ್ಲಿದ್ದಾರೆ ಮತ್ತೆ ಈ ಆದೇಶ ಬಂದ ಬಳಿಕ ಅವ್ರು ಎಲ್ಲಿಗಾದ್ರು ತೆರಳುವಂತ ಸಾಧ್ಯತೆ ಇದೆಯಾ ಅನ್ನೋಂತ ನಿಟ್ಟಲ್ಲೂ ಕೂಡ ಅವರು ಎನ್ಕ್ವೈರಿಯನ್ನು ಶುರುವಾಗಿರುವಂತದ್ದು. ಇದೀಗ ಇಲ್ಲಿಂದಲೇ ಕೂಡ ವಾಪಸ್ ಕರ್ಕೊಂಡು ಬಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ಮುರುಘಾಸ್ವಾಮಿಗೆ ಮತ್ತೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಅದು ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಟ್ಟು ಎರಡು ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ವು ಶಿವಮೂರ್ತಿ ಸ್ವಾಮಿಯ ವಿರುದ್ಧ. ಈ ಸ್ವಾಮಿ ವಿರುದ್ಧ ಎರಡು ಪೋಕ್ಸೋ ಪ್ರಕರಣದಲ್ಲಿ ಒಂದು ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಆದರೆ ಎರಡನೇ ಪೋಕ್ಸೋ ಪ್ರಕರಣ ಅಂತಿತ್ತಲ್ಲ, ಎರಡನೇ ಪೋಕ್ಸೋ ಪ್ರಕರಣದಲ್ಲಿ ಬಂಧನ ಆಗಿರಲಿಲ್ಲ ಇವರದ್ದು. ಬಾಡಿ ವಾರೆಂಟ್ನಲ್ಲಿ ಮಾತ್ರ ಇವರು ಜೈಲಿನಲ್ಲಿ ಇದ್ದಿದ್ದು, ಅಂದರೆ ಫಸ್ಟ್ ಕೇಸ್ನಲ್ಲಿ ಜೈಲಿನಲ್ಲಿ ಇರಬೇಕಾಗಿದ್ದಂಥ ಹಿನ್ನೆಲೆಯಲ್ಲಿ ಅವರು ಬಾಡಿ ವಾರೆಂಟ್ನಲ್ಲಿ ಮಾತ್ರ ಎರಡನೇ ಕೇಸ್ನಲ್ಲಿ ಇದ್ದಿದ್ದಂಥದ್ದು. ಸೊ ಹೀಗಾಗಿ ಮೊದಲ ಕೇಸ್ನಲ್ಲಿ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಎರಡನೇ ಕೇಸ್ನಲ್ಲಿ ಬಾಡಿ ವಾರೆಂಟ್ ಇದ್ದರೂ ಕೂಡ ಹೊರಗಡೆ ಬರಬಹುದಿತ್ತು. ಆದರೆ ಈಗ ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಕೋರ್ಟ್ ಆದೇಶವನ್ನ ಮಾಡಿದೆ, ನಾನ್ ಬೇಲೆಬಲ್ ವಾರೆಂಟ್ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿರುವಂಥದ್ದು. ಅರೆಸ್ಟ್ ಆದ ನಂತರ ನೆಕ್ಸ್ಟ್ ಬೇಕಾದ್ರೆ ಜಿಲ್ಲಾ ಕೋರ್ಟ್ಗೆ ಆಗಿರ್ಬೋದು ಅಥವಾ ಹೈಕೋರ್ಟ್ಗೆ ಆಗಿರ್ಬೋದು ಬೇಲ್ಗೆ ಅರ್ಜಿಯನ್ನು ಹಾಕ್ಬೋದು. ಅಲ್ಲಿವರೆಗೂ ನೋ ಆಪ್ಷನ್, ಅರೆಸ್ಟ್ ಆಗಲೇಬೇಕು, ಈ ಕ್ಷಣಕ್ಕೆ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೋರ್ಟ್. ಸೊ ಹೀಗಾಗಿ ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆ, ಎರಡನೇ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿರುವಂಥ ವಿರಕ್ತ ಮಠದಲ್ಲಿದ್ದಾರೆ ಮುರುಘಾಸ್ವಾಮಿ. ಈಗ ಆಲ್ರೆಡಿ ಆ ಮಠದಲ್ಲಿ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಬಿಕಾಸ್ ಅದು ಅಂದರೆ ಸಾಮಾಜಿಕ ಕಾರ್ಯಕರ್ತರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು, ಮಠದಲ್ಲಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಅವರು ಅಲ್ಲಿದ್ದುಕೊಂಡು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಸೊ ಹೀಗಾಗಿ ಅದು ಕೂಡ ಅರ್ಜಿ ವಿಚಾರಣೆ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ತಕ್ಷಣ ಅರೆಸ್ಟ್ ಮಾಡುವಂತೆ ಚಿತ್ರದುರ್ಗ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ಮತ್ತೆ ಮುರುಘಾಸ್ವಾಮಿಗೆ ಜೈಲೇ ಗತಿ, ಅರೆಸ್ಟ್ ಮಾಡಲೇಬೇಕಾಗಿದೆ. ಅರೆಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಬೇರೆ ಏನಾದರೂ ಪ್ರೋಸೆಸ್ ಇದ್ರೆ, ಬಿಕಾಸ್ NBW ನಾನ್ ಬೇಲೆಬಲ್ ವಾರೆಂಟ್ ಈಗ ಜಾರಿಯಾಗಿರುವಂಥದ್ದು. ಅರೆಸ್ಟ್ ಮಾಡುವವರೆಗೂ, ಅರೆಸ್ಟ್ ಮಾಡಿದ ನಂತರ ಬಂಧನ ಆದ ನಂತರ ನೆಕ್ಸ್ಟ್ ಏನಾದರೂ ಅವರಿಗೆ ಜಾಮೀನು ಅರ್ಜಿಯನ್ನು ಹಾಕ್ಕೊಳ್ಳೋದಾದರೆ ಅವಕಾಶ ಇರುವಂಥದ್ದು. ಅದಕ್ಕೂ ಮುಂಚೆನೇ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಅರೆಸ್ಟ್ ಆಗಲಿಕ್ಕೆ ಮುಂಚೆ ಯಾವುದೇ ರೀತಿಯಲ್ಲೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗೆಲ್ಲ ಸಲ್ಲಿಸಿಕ್ಕೆ ಆಗೋದಿಲ್ಲ. ಅರೆಸ್ಟ್ ಆದ ನಂತರ ಬೇಕಾದರೆ ಜಿಲ್ಲಾ ನ್ಯಾಯಾಲಯಕ್ಕೆ ಆಗಿರ್ಬೋದು ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಬಹುದು. ನೋಡಬೇಕು ಇವತ್ತೇ ಅರೆಸ್ಟ್ ಮಾಡ್ತಾರಾ ಅಂತ. ಬಿಕಾಸ್ ಪೊಲೀಸರಿಗೂ ಕೂಡ ಕಾಲಾವಕಾಶ ಕೊಡಲಾಗಿರುತ್ತೆ ತಕ್ಷಣ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ 24 hours ಒಳಗಡೆ ಆಲ್ಮೋಸ್ಟ್ ಅರೆಸ್ಟ್ ಆಗ್ತಾರೆ. ಬಿಕಾಸ್ ಇವ್ರದ್ದು ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು, ಮತ್ತು ಇವರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಕೋರ್ಟ್ಗೆ. ದಾವಣಗೆರೆಯಲ್ಲಿ ಹಾಕಿದ್ದಾರೆ ಅಂದರೆ ಕೋರ್ಟ್ ಈ ಹಿಂದೆ ಆದೇಶ ಮಾಡಿದ ರೀತಿಯಲ್ಲಿ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಷರತ್ತುಗಳನ್ನು ಹಾಕಿತ್ತು, ಯಾವುದೇ ಕಾರಣಕ್ಕೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಿಲ್ಲ ಅಂತ. ಸೊ ಹೀಗಾಗಿನೇ ಚಿತ್ರದುರ್ಗದ ಹೊರಭಾಗ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿದ್ದರು, ದಾವಣಗೆರೆಯ ವಿರಕ್ತ ಮಠದಲ್ಲಿ ಉಳ್ಕೊಂಡಿದ್ರು ಮುರುಘಾಸ್ವಾಮಿ. ಈಗ ಮುರುಘಾಸ್ವಾಮಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸೊ ಹೀಗಾಗಿ ಮುರುಘಾಸ್ವಾಮಿ ಮತ್ತೆ ಅರೆಸ್ಟ್ ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಬಿಡುಗಡೆ ಆಗಿದ್ರು, ಒಂದು 3-4 ದಿನದ ಹಿಂದಷ್ಟೇ ಬಿಡುಗಡೆ ಆಗಿದ್ದಂಥ ಮುರುಘಾಸ್ವಾಮಿ, ಅದು 14 ತಿಂಗಳ ನಂತರ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿತ್ತು ಮುರುಘಾಸ್ವಾಮಿಗೆ. ಈಗ 14 ತಿಂಗಳ ನಂತರ 3 ದಿನಗಳ ಕಾಲ ಒಂದು ರಿಲೀಫ್ ಸಿಕ್ಕಿತ್ತಲ್ಲ, ಅದು ಮತ್ತೆ ಬ್ರೇಕ್ ಆಗಿದೆ. ಸೊ ಹೀಗಾಗಿ ಮತ್ತೆ ಜೈಲೇ ಗತಿ, ಮುರುಘಾಸ್ವಾಮಿ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಮುರುಘಾಸ್ವಾಮಿಯನ್ನು
ಅರೆಸ್ಟ್ ಮಾಡುವಂತೆ ಈಗಾಗಲೇ ಚಿತ್ರದುರ್ಗ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೋ ಹೀಗಾಗಿ ಮತ್ತೆ ಸಂಕಷ್ಟ ಎದುರಾಗಿದೆ ಮುರುಘಾಸ್ವಾಮಿಗೆ. ಮುರುಘಾಸ್ವಾಮಿಗೆ ಈಗ ನೋ ಆಪ್ಷನ್, ಅರೆಸ್ಟ್ ಆಗಲೇಬೇಕು. ಬಂಧನ ಆದ ನಂತರನೇ ನೆಕ್ಸ್ಟ್ ಪ್ರೋಸೆಸ್.